ಸೊ ಇದರ ಕ್ವಶನ್ ಪೇಪರ್ನ ಜೊತೆಗೆ ಇದರ ಕೀ ಆನ್ಸರ್ ಕೂಡ ಸಾಲ್ವ್ ಮಾಡ್ತಾ ಈ ಒಂದು ಕ್ವಶನ್ ಪೇಪರ್ನ ನೀವು ಪ್ರಾಕ್ಟಿಸಲ್ ಆಗಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡ್ಬೋದು ಈಗಾಗಲೇ ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ಎಫ್ ಎ ಒನ್ ಎಫ್ ಎ ಟು ಮತ್ತು ಎಫ್ ಎ ತ್ರೀ ಮೂರು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ನ ಪ್ರಿಪೇರ್ ಮಾಡಿದೀನಿ ಆ ಮೂರು ಕ್ವಶನ್ ಪೇಪರ್ ಗಳನ್ನ ಡೌನ್ಲೋಡ್ ಮಾಡ್ಕಬೇಕಂದ್ರೆ ಅದರ ಲಿಂಕ್ ಅನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಬೋದು ಸೊ ಇವತ್ತು ನಾವು ಸಾಲ್ವ್ ಮಾಡ್ತಿರೋದು ಎಫ್ ಎ ತ್ರೀ ಅದಕ್ಕೆ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ತ್ರೀ ಅಂತ ಕೂಡ ಕರಿತೀವಿ ಸೊ ಇಲ್ಲಿ ಸಬ್ಜೆಕ್ಟ್ ಇಂಗ್ಲೀಷ್ ಕ್ಲಾಸ್ ಟೆಂತ್ ಮಾರ್ಕ್ಸ್ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಆ ಟೈಮಿಂಗ್ ನಮಗೆ ನಲವತ್ತೈದು ನಿಮಿಷ ಇದಿರುತ್ತೆ ಸೊ ನಲವತ್ತೈದು ನಿಮಿಷಗಳಲ್ಲಿ ಈ ಪೇಪರನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ಗಳಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಈಸಿಯಾಗಿ ಗೊತ್ತಾಗುತ್ತೆ ಜೊತೆಗೆ ನಿಮ್ಮ ಎಲ್ಲ ಕ್ವಶನ್ಗಳನ್ನು ಈಸಿಯಾಗಿ ಅಟೆಂಪ್ಟ್ ಮಾಡ್ಬೋದು ಸೊ ಇವತ್ತಿನ ಕ್ವಶನ್ ಪೇಪರಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆದ ಕ್ವಶನ್ಗಳನ್ನು ತೆಗೆದಿರ್ತೀನಿ ಸೊ ಈ ಕ್ವಶನ್ಗಳನ್ನು ಓದ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ಬೋದು ಓಕೆ ಲೆಟ್ಸಿ ಫಸ್ಟ್ ಕ್ವೆಶನ್ ಸೊ ಮೊದಲನೇ ಪ್ರಶ್ನೆಗೆ ಬಂದಾಗ ಡೂ ಆಸ್ ಅ ಡೈರೆಕ್ಟೆಡ್ ಅಂತ ಇದು ಒಂದು ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳು ಒಟ್ಟು ಎಂಟು ಇರುತ್ತೆ ಇದು ಗ್ರಾಮರ್ಗೆ ಸಂಬಂಧಪಟ್ಟಂಥ ಸೆಕ್ಷನ್ ಇರುತ್ತೆ ಸೊ ಮೊದಲನೇ ಪ್ರಶ್ನೆ ರೈಟ್ ಸೂಟೇಬಲ್ ಕ್ವೆಶನ್ ಟ್ಯಾಗ್ ಅಂತ ಇದೆ ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪ್ರೀತಮ್ ವಾಂಟ್ಸ್ ಟು ಸಿಟ್ ಆನ್ ದ ಹಾರ್ಸ್ ಅಂತ ಇದೆ ಅಂದರೆ ಪ್ರೀತಮ್ ಕುದುರೆ ಮೇಲೆ ಕೂತ್ಕೊಳ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಸೊ ಈ ಸೆಂಟೆನ್ಸ್ ಅನ್ನು ನಾವು ಕ್ವಶನ್ ಟ್ಯಾಗ್ ಮಾಡಬೇಕು ಸೊ ಈ ಕ್ವಶನ್ ಟ್ಯಾಗ್ ಮಾಡಬೇಕಂದ್ರೆ ಕೀ ಆನ್ಸರ್ ನಾವೀಗ ನೋಡ್ಕೊಂಡು ಬರೋಣ ಏನಿದೆ ಕೀ ಆನ್ಸರ್ ಇಲ್ಲಿ ಸೊ ನಾವೀಗ ಕೀ ಆನ್ಸರ್ ನೋಡಿದಾಗ ನಮಗೆ ಡಸೆಂಟ್ ಹೀ ಅಂತ ನಮಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ ಪ್ರೀತಮ್ ವಾಂಟ್ಸ್ ಟು ಸಿಟ್ ಆನ್ ದ ಹಾರ್ಸ್ ಡಜೆಂಟ್ ಹೀ ಯಾಕಂದರೆ ಸಿಂಪಲ್ ಪಾಸ್ಟ್ ಆನ್ಸರ್ ಸಿಂಪಲ್ ಪ್ರೆಸೆಂಟ್ ಆನ್ಸರ್ ನಾವು ಡಸನ್ನ ಬಳಸ್ತೀವಿ ಇನ್ನು ಕ್ವಶನ್ ಟೂ ನೋಡಿದಾಗ ಚೂಸ್ ಟು ಸಿಲೆಬಲ್ಡ್ ವರ್ಡ್ ಸೊ ಇಲ್ಲಿ ನಿಮಗೆ ನಾಲ್ಕು ಒಂದು ವರ್ಡ್ಗಳನ್ನು ಕೊಟ್ಟಿದರೆ ಈ ನಾಲ್ಕರಲ್ಲಿ ಟೂ ಸಿಲೆಬಲ್ ಆಗ್ತಕ್ಕಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ ಗ್ರೀನ್ ಒನ್ ಸಿಲೆಬಲ್ ಇದೆ ಮೌತ್ ಒನ್ ಸಿಲೆಬಲ್ ಇದೆ ಟೋಟಲ್ ಇಲ್ಲಿ ಟೂ ಸಿಲೆಬಲ್ ಇದೆ ಪೀಸ್ ಒನ್ ಸಿಲೆಬಲ್ ಸೊ ಇಲ್ಲಿ ಟು ಸಿಲೆ ನಮಗೆ ಪ್ರಶ್ನೆಯಲ್ಲಿ ಕೇಳೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಟೋಟಲ್ ಅಂತ ಆಗುತ್ತೆ ಮೂರನೇ ಪ್ರಶ್ನೆಗೆ ನೋಡೋಣ ಈಗ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಸೊ ಅಂಡರ್ಲೈನ್ ಒಂದು ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು ದ ರಾಮಾಯಣ ಈಸ್ ಹೋಲಿ ಬುಕ್ ಆಫ್ ಹಿಂದೂಸ್ ಸೊ ಹಿಂದೂಗಳ ಪವಿತ್ರ ಒಂದು ಗ್ರಂಥ ರಾಮಾಯಣ ಅಂತ ಹೇಳ್ತೀವಿ ಇಲ್ಲಿ ರಾಮಾಯಣ ಅಂತಕ್ಕಂಥ ವರ್ಡ್ಗೆ ನಮಗೆ ಅಂಡರ್ಲೈನ್ ಮಾಡಿದ್ದಾರೆ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ನೌನ್ ಆಗುತ್ತೆ ಓಕೆ ನಾಲ್ಕನೇ ಪ್ರಶ್ನೆ ಫಿಲ್ ಇನ್ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಹೋಮೋಫೋನ್ ಸೊ ಹೋಮೋಫೋನ್ ಕೇಳಿದ್ದಾರೆ ಬ್ರಾಕೆಟ್ ಅಲ್ಲಿ ಎರಡು ಹೋಮೋಫೋನ್ ಕೊಟ್ಟಿರ್ತಾರೆ ಒಂದನ್ನು ಚೂಸ್ ಮಾಡ್ಕೋಬೇಕು ದ ಕ್ಯಾಟ್ ಈಸ್ ಅಂಡರ್ ದ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದ ಅಂಡರ್ ದಿ ಕಾಟ್ ಅಂತ ಬರೀಬೇಕು ಕಾಟ್ ಅಂದ್ರೆ ಮಂಚ ದ ಕ್ಯಾಟ್ ಇಸ್ ಅಂಡರ್ ದಿ ಕಾಟ್ ನಾಟ್ ಕಾಟ್ ಇದು ಮೊದಲನೇ ಕಾಟ್ ಅಂದ್ರೆ ಮಂಚ ಅಂತ ಅರ್ಥ ಕೊಡುತ್ತೆ ಈ ಎರಡನೇ ಕಾಟ್ ಏನಿದೆ ಕ್ಯಾಚ್ನ ಪಾಸ್ಟ್ ಫಾರ್ಮ್ ಅಂದರೆ ಹಿಡಿಯೋದು ಕ್ಯಾಚ್ ಹಿಡಿಯೋದು ಓಕೆ ಇಲ್ಲಿ ಸರಿಯಾದ ಉತ್ತರ ಅಂದರೆ ಕಾಟ್ ಸಿ ಓ ಟಿ ಐದನೇದು ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಸೊ ಅಲ್ಲಿ ಪ್ರಿಪೊಸಿಷನ್ ಅನ್ನು ತುಂಬಿ ಅಂತ ನಿಮಗೆ ಪ್ರಶ್ನೆ ಬರ್ತಾ ಇದೆ ದಿಸ್ ಬುಕ್ ಬಿಲಾಂಗ್ಸ್ ಟು ಡ್ಯಾಶ್ ಡ್ಯಾಶ್ ಮೈ ಫ್ರೆಂಡ್ಸ್ ಅಂಕಲ್ ಅಂತ ಇದೆ ದಿಸ್ ಬುಕ್ ಬಿಲಾಂಗ್ಸ್ ಡ್ಯಾಶ್ ಡ್ಯಾಶ್ ಮೈ ಫ್ರೆಂಡ್ಸ್ ಅಂಕಲ್ ಸೊ ಅಲ್ಲಿ ಯಾವ ಪ್ರಿಪೊಸಿಷನ್ ಅನ್ನು ತುಂಬತೀರಾ ಅಂತ ಸೊ ಬಿಲಾಂಗ್ಸ್ ಬಂದಾಗ ಇಲ್ಲಿ ಟೂ ಅಂತಾನೆ ಪ್ರಿಪೊಸಿಷನ್ ಬರುತ್ತೆ ದಿಸ್ ಬುಕ್ ಬಿಲಾಂಗ್ಸ್ ಟು ಮೈ ಫ್ರೆಂಡ್ಸ್ ಅಂಕಲ್ ಸೊ ಇಲ್ಲಿ ಸೂಕ್ತವಾದ ಪ್ರಿಪೊಸೇಷನ್ ಅಂದ್ರೆ ಟಿ ಒ ಟು ಆರನೇ ಪ್ರಶ್ನೆ ರೈಟ್ ಸೂಟೇಬಲ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ್ರ್ಯಾಕೆಟ್ ಸೊ ಬ್ರ್ಯಾಕೆಟ್ ಅಲ್ಲಿ ಕೊಟ್ಟಂತ ಟೆನ್ಸ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ಬರೀಬೇಕು ನಾವು ಇಲ್ಲಿ ನಮಗೆ ಬಿ ಪ್ಲಸ್ ಪ್ರಿಪೇರ್ ಅಂತ ಕೊಟ್ಟಿದ್ದಾರೆ ಸ್ವಪ್ನಿಲ್ ಡ್ಯಾಶ್ ಡ್ಯಾಶ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನೌ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೌ ಅಂತ ಬಂದಾಗ ಅದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಹೀಗಾಗಿ ನಾವು ಈಸ್ ಪ್ರಿಪೇರಿಂಗ್ ಅಂತ ಬರೀತೀವಿ ಸ್ವಪ್ನಿಲ್ ಈಸ್ ಪ್ರಿಪೇರಿಂಗ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಓಕೆ ಕೂಡ ಕೆಳಗಡೆ ಇದನ್ನು ನೋಡ್ತಾ ಹೋಗ್ಬೋದು ಆಮೇಲೆ ಏಳನೇ ಪ್ರಶ್ನೆ ರೈಟ್ ಸೂಟೇಬಲ್ ಆರ್ಟಿಕಲ್ ಸೊ ಯಾವ ಆರ್ಟಿಕಲ್ ಅನ್ನು ಅಂತ ಇದೆ ಐ ಸಾ ಡ್ಯಾಶ್ಲೆಸ್ ಆಕ್ಸಿಡೆಂಟ್ ಸೊ ಆಕ್ಸಿಡೆಂಟ್ ಅಂತಕ್ಕಂಥ ವರ್ಡ್ ಓವೆಲ್ ಸೌಂಡ್ ಬಿಗಿನ್ ಆಗ್ತಿರೋದ್ರಿಂದ ಐ ಆಕ್ಸಿಡೆಂಟ್ ಅಂತ ನಾವು ಆನ್ಸರ್ ಅನ್ನ ಬರ್ತೀವಿ ಅಂದ್ರೆ ಆರ್ಟಿಕಲ್ ಎ ಅನ್ನು ಬರ್ತೀವಿ ಎನ್ ಆ್ಯನ್ ಆಕ್ಸಿಡೆಂಟ್ ಎಂಟನೇ ಪ್ರಶ್ನೆ ಯೂಸ್ ದ ವರ್ಡ್ ವೆ ವಾಟರ್ ಆಸ್ ವರ್ಬ್ ಇನ್ ದ ಮೀನಿಂಗ್ ಸೆಂಟೆನ್ಸ್ ಸೊ ಈ ವಾಟರ್ ಅಂತಕ್ಕಂಥ ಪದವನ್ನು ವರ್ಬಾಗಿ ನಿಮ್ಮ ವಾಕ್ಯದಲ್ಲಿ ಬಳಸಿ ಅಂತ ಹೇಳಿದ್ದಾರೆ ವಾಟರ್ ನೌನ್ ಕೂಡ ಆಗುತ್ತೆ ವರ್ಬ್ ಕೂಡ ಆಗುತ್ತೆ ನಮಗೆ ಕೇಳಿದ್ಯಾವುದು ವರ್ಬಾಗಿ ಬಳಸಿ ಅಂತ ಸೊ ಈಗ ನಾವು ಕೀ ಏನ್ ನೋಡೋಣ ಎಂಟನೇದು ಐ ಎಮ್ ವಾಟರಿಂಗ್ ದ ಪ್ಲಾಂಟ್ಸ್ ಇನ್ ಅವರ್ ಸ್ಕೂಲ್ ಗಾರ್ಡನ್ ನಮ್ಮ ಶಾಲಾ ಗಾರ್ಡನ್ದಲ್ಲಿರ್ತಕ್ಕಂಥ ಸಸ್ಯಗಳಿಗೆ ಗಿಡಗಳಿಗೆ ನಾನು ನೀರು ಇದ್ದೇನೆ ವಾಟರಿಂಗ್ ಇಲ್ಲಿ ವರ್ಬ್ ಆಗುತ್ತೆ ಓಕೆ ಈಗ ನಾವು ಒಟ್ಟು ಎಂಟು ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ವಿ ಈಗ ಮೇನ್ ಕ್ವಶನ್ ನಂಬರ್ ಟೂಕ್ ಹೋಗೋಣ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿವೆ ಎರಡು ಅಂಕದ್ದು ಒಟ್ಟು ಅಂಕಗಳು ಆರು ಕ್ವೆಶನ್ ಒಂಬತ್ತು ಹೌ ಡಿಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದಲ್ಲ ರಾ ಕೀಪ್ ದೇರ್ ಪ್ರಾಮಿಸ್ ಅಂದರೆ ಪಂಡಿತ್ ರವಿಶಂಕರ್ ಅವರು ಮತ್ತು ಉಸ್ತಾದ್ ಅಲ್ಲ ಅವರು ತಮ್ಮ ಪ್ರಾಮಿಸನ್ನು ಹೇಗೆ ಉಳಿಸ್ಕೊಂಡ್ರು ಅಂತ ಇದು ದ ಕಾನ್ಸರ್ಟ್ ಪಾಠದಿಂದ ಸೊ ಇದಕ್ಕೆ ಉತ್ತರ ನೋಡೋಣ ಈಗ ಸರ್ಕ್ ಹೋಗೋಣ ಒಂಬತ್ತನೇ ಪ್ರಶ್ನೆ ಉತ್ತರ ಏನಿರ್ಬೋದು ಆಫ್ಟರ್ ಲಿಸ್ನಿಂಗ್ ಟು ಸ್ಮಿತಾ ಸ್ಟೋರಿ ಅಬೌಟ್ ಹರ್ ಬ್ರದರ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲ ರ ವೇರ್ ಪ್ರಾಮಿಸ್ ಟು ಪ್ಲೇ ಫಾರ್ ದ ಬಾಯ್ ಸೊ ಸ್ಮಿತಾ ತನ್ನ ತಮ್ಮನ ಎಲ್ಲ ಕಥೆಯನ್ನು ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲ ಅವರಿಗೆ ಹೇಳಿದಾಗ ಅವರು ನಿಮ್ಮ ಮನೆಗೆ ಬಂದು ಸಂಗೀತ ಕಾರ್ಯಕ್ರಮವನ್ನು ಅನಂತರಿಗಾಗಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾರೆ ದ ನೆಕ್ಸ್ಟ್ ಡೇ ದೇ ಅರೈವ್ಡ್ ಎಟ್ ಸ್ಮಿತಾಸ್ ಹೌಸ್ ಅವರು ಹೇಳಿದ ಹಾಗೆ ಮಾತು ಕೊಟ್ಟ ಹಾಗೆ ಅವ್ರ ಮನೆಗೆ ಬರ್ತಾರೆ ದೆ ಸ್ಯಾಟ್ ಡೌನ್ ಆನ್ ದ ದಿವಾನ ಅಂದರೆ ಸಾಗ್ವಾನಿ ಮಂಚಕ್ಕೆ ಅಂತೀವಿ ನಾವು ಬೈ ದ ವಿಂಡೋ ಆಮೇಲೆ ಅವ್ರ ಮನೆಗೆ ಬಂದು ಆ ವಿಂಡೋ ಸೈಡಲ್ಲಿರ್ತಕ್ಕಂಥ ದಿವಾನ ಪಲಗ್ ಮೇಲೆ ಕೂತ್ಕೊಂಡು ಆ್ಯಂಡ್ ಪ್ಲೇಡ್ ಫಾರ್ ದಿ ಬಾಯ್ ಹುಡುಗನಿಗಾಗಿ ಸಂಗೀತ ಕಾರ್ಯಕ್ರಮನ ಕೊಡ್ತಾರೆ ಈ ಥರ ತಾವು ಹೇಳಿದ ಹಾಗೆ ತಮ್ಮ ಮಾತನ್ನು ಉಳಿಸಿಕೊಂಡು ಮನೆಗೆ ಬಂದು ಸಂಗೀತ ಕಾರ್ಯಕ್ರಮನ ನಡೆಸ್ತರು ಅಂತ ಬರಿಬೋದು ಸೊ ಈಗ ಹತ್ತನೇ ಪ್ರಶ್ನೆ ಏನಿದೆ ಕ್ವೆಶನ್ ಟೆನ್ ವಾಟ್ ಕ್ವಾಲಿಟೀಸ್ ಆಫ್ ಜಾಜ್ ಪ್ಲೇಯರ್ ಡು ಯು ಅಪ್ರಿಸಿಯೇಟ್ ಅಪ್ರಿಸಿಯೇಟ್ ಅಂದರೆ ಹೊಗಳೋದು ಜಾಜ್ ಪ್ಲೇಯರ್ ಅವರ ಯಾವ ಗುಣಗಳು ನಿಮಗೆ ಎಷ್ಟಾಗುತ್ತೆ ಹೊಗಳತೀರಾ ಅಂತ ಸೊ ಜಾರ್ಜ್ ಪಾಯಂ ಟೂದಿಂದ ಈ ಪ್ರಶ್ನೆ ಇದೆ ಕ್ವೆನ್ ನಂಬರ್ ಟೆನ್ ಆನ್ಸರ್ ಈಗ ನೋಡೋಣ ಜಾಜ್ ಪ್ಲೇಯರ್ ಈಸ್ ಪುವರ್ ಆ್ಯಂಡ್ ಸಿಂಪಲ್ ಮ್ಯಾನ್ ಜಾಜ್ ಪ್ಲೇಯರ್ ತುಂಬ ಬಡವರಾಗಿದ್ದರು ಮತ್ತು ತುಂಬ ಸರಳವಾದ ವ್ಯಕ್ತಿಯಾಗಿದ್ದರು ಬಟ್ ಹೀ ಈಸ್ ದ ಕಾಂಬ್ಯಾಂಡಿಂಗ್ ಆರ್ಟಿಸ್ಟ್ ಬಟ್ ಅವರು ತುಂಬ ಒಂದು ಪ್ರಭಾವಿ ಸಂಗೀತಗಾರರಾಗಿದ್ದರು ಕಲಾವಿದರಾಗಿದ್ದರು ಕಾಮೆಂಡಿಂಗ್ ಅಂದ್ರೇನು ಪ್ರಭಾವಿ ಅಥವಾ ಒಳ್ಳೆಯ ಒಂದು ಸ್ಕಿಲ್ ಅನ್ನು ಮಾಸ್ಟ್ರಿ ಹೊಂದಿದಂಥ ಒಬ್ಬ ಕಲಾವಿದರಾಗಿದ್ದರು ಬೈ ದ ಮ್ಯೂಸಿಕ್ ಹೀ ಕ್ಯಾನ್ ಅಟ್ರಾಕ್ಟ್ಸ್ ಎವ್ರಿ ಒನ್ ಸಂಗೀತದಿಂದ ಎಲ್ಲರನ್ನ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಅವರ ಹತ್ರ ಇತ್ತು ಆ್ಯಂಡ್ ಫಾರ್ಗೆಟ್ಸ್ ಮಿಸರೀಸ್ ಆಫ್ ಲೈಫ್ ಜೀವನದ ಎಲ್ಲ ನೋವುಗಳನ್ನು ಕಷ್ಟಗಳನ್ನು ಮರಿತಕ್ಕಂಥ ಶಕ್ತಿ ಅವರ ಸಂಗೀತದಲ್ಲಿ ಇತ್ತು ಈ ಗುಣಗಳನ್ನು ನಾನು ಅಪ್ರಿಸಿಯೇಟ್ ಮಾಡ್ತೀನಿ ಅಂತ ಬರೀಬಹುದು ಈಗ ಮುಂದಿನ ಪ್ರಶ್ನೆ ಕ್ವೆಶನ್ ಲೆವೆನ್ ಹನಿಫುದ್ದೀನ್ ಅ ಗ್ರೇಟ್ ಮಾರ್ಟಿರ್ ವಾಸ್ ಅ ಟ್ಯಾಲೆಂಟೆಡ್ ಯಂಗ್ ಮ್ಯಾನ್ ಡಿಸ್ಕ್ರೈಬ್ ಅಂದರೆ ಹನಿಫುದ್ದೀನ್ ಒಬ್ಬ ತರುಣ ಯುವಕನಾಗಿದ್ದು ತುಂಬ ಪ್ರತಿಭಾನ್ವಿತ ಆಗಿದ್ದನು ಅನ್ನೋದನ್ನ ವರ್ಣನೆ ಮಾಡಿ ಬರೀರಿ ಅಂತ ಅಂದರೆ ಹನಿಫುದನ್ನು ಒಬ್ಬ ಟ್ಯಾಲೆಂಟೆಡ್ ಯಂಗ್ ಮ್ಯಾನ್ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಸೊ ಇದಕ್ಕೆ ಉತ್ತರ ಏನ್ ಬರೀಬೇಕು ಕೀ ಆನ್ಸರ್ ನೋಡೋಣ ಈಗ ಹನ್ನೊಂದನೇ ಪ್ರಶ್ನೆ ಹನಿಫ್ ವಾಸ್ ಅ ಟ್ಯಾಲೆಂಟೆಡ್ ಯಂಗ್ ಮ್ಯಾನ್ ಹನೀಫ್ ಒಬ್ಬ ತರುಣ ಯುವಕ ಪ್ರತಿಭಾನ್ವಿತ ಯುವಕನಾಗಿದ್ದನು ಹಿ ಡ್ಯಾಬಲ್ಡ್ ಇನ್ ಆರ್ಟ್ ಚಿತ್ರಕಲೆಯನ್ನು ಆತ ಬಿಡಿಸ್ತಾ ಇದ್ದರು ಸ್ಕೆಚ್ಡ್ ವೆರಿ ವೆಲ್ ಒಳ್ಳೆಯ ಚಿತ್ರಗಳನ್ನ ತೆಗಿತಾ ಇದ್ದರು

ಯಾರು ಹೇಳ್ತಾರೆ ಇದು ಮಾತು ಇಟ್ ಇಸ್ ಎ ಚಾನ್ಸ್ ಆಫ್ ಲೈಫ್ ಟೈಮ್ ಅಂತ ಹೇಳಿದವರು ಅನಂತ್ ಕ್ವೆಶನ್ ಬಿ ವಾಟ್ ವಾಸ್ ದ ಚಾನ್ಸ್ ಯಾವ ಚಾನ್ಸ್ ಬಗ್ಗೆ ಅವರು ಮಾತಾಡ್ತಿದ್ದಾರೆ ಚಾನ್ಸ್ ಇಸ್ ನಥಿಂಗ್ ಬಟ್ ಟು ಅಟೆಂಡ್ ದಿ ಕಾನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್ ಕ್ವೆಶನ್ ಸಿ ವೈ ವಾಸ್ ಹಿ ನಾಟ್ ಏಬಲ್ ಟು ಗೋ ಟು ದ ಕಾನ್ಸರ್ಟ್ ಯಾಕೆ ಆತನಿಗೆ ಕಾನ್ಸರ್ಟ್ ಹೋಗೋಕೆ ಆಗ್ತಾ ಇರಲಿಲ್ಲ ಅಂತ ಸೊ ಈಗ ನಾವು ಕೀ ಆನ್ಸರ್ ನೋಡೋಣ ಕ್ವೆಶನ್ ಬಿ ಸಿ ಬಿಕಾಸ್ ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಯಾಕಂದರೆ ಅವರು ಕ್ಯಾನ್ಸರ್ದಿಂದ ದಿಂದ ಬಳಲ್ತಿದ್ರು ಹೀಗಾಗಿ ಸಂಗೀತ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಓಕೆ ನಾವೀಗ ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಮುಗಿಸಿದೀವಿ ಈಗ ಕ್ವಶನ್ ಪೇಪರ್ನ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ ಮೈನ್ ಕ್ವಶನ್ ನಂಬರ್ ಫೋರ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಅಂದರೆ ಪಿಕ್ಚರ್ ನೋಡಿ ನಾವು ಈ ಚಿತ್ರವನ್ನು ನೋಡಿ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಲೈನ್ಸನ್ನು ಅನ್ನ ಬರೀಬೇಕು ಇದು ಮೂರು ಅಂಕದ ಒಂದು ಪ್ರಶ್ನೆಯಾಗಿ ನಮ್ಮ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಕಂಪಲ್ಸರಿಯಾಗಿ ಒಂದು ಪ್ರಶ್ನೆ ಇರುತ್ತೆ ನೋಡಿ ಕ್ವಶನ್ ಹದಿಮೂರು ಏನಂತ ಕೊಟ್ಟಿದ್ದಾರೆ ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಯು ಇನ್ ಅ ಪ್ಯಾರಾಗ್ರಾಫ್ ಈ ಚಿತ್ರವನ್ನು ನೋಡಿ ಈ ಚಿತ್ರದಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಬರೀರಿ ಅಂತ ಒಂದು ಪ್ಯಾರಾಗ್ರಾಫ್ದಲ್ಲಿ ಬರೀರಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸೊ ಈ ಥರ ನಾವು ಪಿಕ್ಚರ್ ಪಿಕ್ಚೋರಿಯಲ್ ರೈಟಿಂಗ್ ಕೊಟ್ಟಾಗ ನಾವು ಏನು ಮಾಡಬೇಕಂದ್ರೆ ಚಿತ್ರವನ್ನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಕೋಬೇಕು ಈ ಚಿತ್ರದಲ್ಲಿ ನಾವು ಏನನ್ನು ಕಾಣ್ತಿದ್ವಿ ಅದರ ಬಗ್ಗೆ ಒಂದು ಮೂರು ಅಥವಾ ನಾಲ್ಕುನೇನು ಬರೆದ್ರೆ ಸಾಕು ನಾವು ಈಸಿಯಾಗಿ ಮೂರು ಅಂಕವನ್ನು ಸ್ಕೋರ್ ಮಾಡ್ಬೋದು ಸೊ ಚಿತ್ರವನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಾನು ಇನ್ನೂ ಸ್ವಲ್ಪ ಜೂಮ್ ಮಾಡ್ತೀನಿ ಈ ಚಿತ್ರದಲ್ಲಿ ನಾವು ಏನೇನು ಕಾಣ್ತಾ ಇದೀವಿ ಅಂದರೆ ಇಲ್ಲಿ ಒಬ್ಬರು ಡಾಕ್ಟರ್ ನಿಂತಿದ್ದಾರೆ ಇಲ್ಲಿ ಇಬ್ಬರು ವ್ಯಕ್ತಿ ಮಧ್ಯೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ಕೆ ಹೇಳ್ತಾ ಇದ್ದಾರೆ ಇನ್ನು ಕೊರೋನಾ ವೈರಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಯಾನಿಟೈಸರ್ ಇದೆ ಇಲ್ಲಿ ಮಾಸ್ಕ್ ಇದೆ ಸೊ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಸೆಂಟೆನ್ಸ್ ಯಾವ ಥರ ಬರೀಬೇಕು ಯಾವ ಥರ ನಾವು ಮೂರು ಅಂಕವನ್ನು ಈಸಿಯಾಗಿ ಸ್ಕೋರ್ ಮಾಡಬಹುದು ಅಂತ ಈ ಕಿ ಆನ್ಸರಲ್ಲಿ ನೋಡೋಣ ಓಕೆ ಸೊ ಪ್ರಶ್ನೆ ಹದಿಮೂರರ ಉತ್ತರ ಇಲ್ಲಿ ಏನ್ ಸರ್ ಇಲ್ಲಿದೆ ನಾನು ಸ್ವಲ್ಪ ಜೂಮ್ ಮಾಡ್ತಾ ಇರ್ತೀನಿ ಕಾಣಲಿ ಇನ್ ದಿಸ್ ಪಿಕ್ಚರ್ ಡಾಕ್ಟರ್ ಈಸ್ ಅಡ್ವೈಸಿಂಗ್ ಅಸ್ ಹೌ ವೈರಸ್ ಈ ಚಿತ್ರದಲ್ಲಿ ವೈದ್ಯರು ನಮಗೆ ಕೊರೋನಾ ವೈರಸ್ದಿಂದ ಹೇಗೆ ಸುರಕ್ಷಿತವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಸಿ ಈಸ್ ಸಜೆಸ್ಟಿಂಗ್ ಟು ಕೀಪ್ ಸೋಷಿಯಲ್ ಡಿಸ್ಟನ್ಸ್ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಅಂತ ಅವರು ನಮಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ ವಿ ನೀಡ್ ಟು ಯೂಸ್ ಹ್ಯಾಂಡ್ ಸ್ಯಾನಿಟೈಸರ್ ಟು ಕ್ಲೀನ್ ಅವರ್ ಹ್ಯಾಂಡ್ಸ್ ನಮ್ಮ ಕೈಗಳನ್ನು ಶುಚಿಗೊಳಿಸಲು ಹ್ಯಾಂಡ್ ಸ್ಯಾನಿಟೈಸರ್ನ ಬಳಸಿ ಅಂತ ತಿಳಿಸ್ತಾ ಇದ್ದಾರೆ ಮಾಸ್ಕ್ ಆಲ್ಸೋ ಹೆಲ್ಪ್ಸ್ ಅಸ್ ಟು ಅವಾಯ್ಡ್ ದಿಸ್ ವೈರಸ್ ಈ ಒಂದು ಕೊರೋನಾ ವೈರಸ್ನಿಂದ ನಾವು ಸೇಫ್ ಆಗಿ ಉಳಿಯಬೇಕಂದ್ರೆ ಮಾಸ್ಕ್ಗಳನ್ನು ಕೂಡ ನಾವು ಬಳಸಬೇಕು ಅಂತ ಗೊತ್ತಾಗ್ತಾ ಇದೆ ಕೈಂಡ್ಲಿ ಫಾಲೋ ದೀಸ್ ಆಲ್ ರೂಲ್ಸ್ ಆ್ಯಂಡ್ ಬಿ ಹೆಲ್ದಿ ದಯವಿಟ್ಟು ಈ ಎಲ್ಲ ಸೂಚನೆಗಳನ್ನು ಪಾಲಿಸಿ ಮತ್ತು ಆರೋಗ್ಯವಂತವರಾಗಿರಿ ಅಂತ ಸೊ ಇಷ್ಟು ಬರೆದ್ರೆ ಸಾಕು ನಾವು ತ್ರೀ ಟು ಫೋರ್ ಲೈನ್ಸ್ ಯಾಕಂದ್ರೆ ಕೇವಲ ಮೂರು ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಮಗೆ ಮೂರರಿಂದ ನಾಲ್ಕು ಲೈನ್ ಬರೆದ್ರೆ ಸಾಕು ಸೊ ನಮ್ಗೆ ಇಲ್ಲಿ ಚಿತ್ರದಲ್ಲಿ ನಮಗೆ ಮೂರು ಲೈನ್ ಮಾತ್ರ ಕಾಣ್ತಾ ಇದೆ ಬಟ್ ಇದು ಪಿ ಡಿ ಎಫ್ ಫೈಲ್ ಇರೋದ್ರಿಂದ ನಿಮಗೆ ಮೂರೇ ಕಣ್ ಲೈನ್ ಕಾಣ್ತಾ ಇದೆ ನೀವು ಪೇಜ್ ಮೇಲೆ ಬರೆದಾಗ ಇದು ಮೂರು ಲೈನ್ಗಿಂತ ಜಾಸ್ತಿ ಆಗುತ್ತೆ ಸೊ ಈ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಂಡು ನಲವತ್ತೈದು ನಿಮಿಷದಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ನೀಟಾಗುತ್ತೆ ಎಕ್ಸಾಮ್ಗಳಲ್ಲಿ ನಿಮಗೆ ಟೈಮ್ ಯಾವ ಥರ ಮ್ಯಾನೇಜ್ ಆಗಿ ಮಾಡಬೇಕು ಅಂತ ಗೊತ್ತಾಗುತ್ತೆ ಜೊತೆಗೆ ನಿಮಗೆ ಈ ಎಲ್ಲ ಕ್ವೆಶನ್ ಪೇಪರ್ಗಳು ಸಾಲ್ವ್ ಮಾಡೋದ್ರಿಂದ ಒಂದು ಒಳ್ಳೆಯ ಐಡಿಯಾ ಕೂಡ ಬರುತ್ತೆ ಅಂತ ಇವತ್ತಿನ ಕ್ಲಾಸನ್ನು ನಾವು ತೆಗೆದುಕೊಳ್ತಾ ಇದ್ವಿ ಸೊ ಈಗಾಗಲೇ ನಾನು ಈ ಸ್ಪೆಷಲಾಗಿ ನಮ್ಮ ಒಂಬತ್ತನೇ ಹತ್ತನೇ ತರಗತಿಯ ಮಕ್ಕಳಿಗಾಗಿ ಹಲವಾರು ಕ್ವಶನ್ ಪೇಪರ್ಗಳನ್ನು ಕೂಡ ರೆಡಿ ಮಾಡಿದ್ದೀನಿ ಅದು ಟೆಸ್ಟ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಆ ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಡೌನ್ಲೋಡ್ ಮಾಡಿಕೊಂಡು ಅವರನ್ನು ಪ್ರಾಕ್ಟೀಸ್ ಇರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಆಲ್